ಎಸ್, ನಾವು ಗಮನಿಸ್ತಾ ಇದ್ದೀವಿ. ಗೋಪಾಲಯ್ಯನವರು, ಮಾಜಿ ಸಚಿವರು, ಈಗ ಬಂದು ತಮ್ಮ ಮತಗಟ್ಟೆಗಳಲ್ಲಿ ಮತವನ್ನು ಚಲಾಯಿಸ್ತಾ ಇದ್ದಾರೆ. ಕುಟುಂಬ ಸಮೇತರಾಗಿ ಮಾಜಿ ಸಚಿವ ಗೋಪಾಲಯ್ಯ ತಮ್ಮ ಮತವನ್ನು ಚಲಾಯಿಸಿ ಕುಟುಂಬ ಸಮೇತರಾಗಿ ಈಗ ಆಚೆ ಬರ್ತಾ ಇದ್ದಾರೆ ಮತಗಟ್ಟೆಗಳಿಂದ. ಆ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ವರ್ಷ ಅಲ್ಲಿ ಯಾವುದೇ ಒಂದು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಾವು ನಮ್ಮ ಬೂತ್ನಲ್ಲಿ ಮೊದಲನೇದಾಗಿ ಬಂದು ವೋಟ್ ಮಾಡಿ ಇಡೀ ನನ್ನ ಕ್ಷೇತ್ರಕ್ಕೆ ರಾಜ್ಯಕ್ಕೆ ನಾವು ಕರೆ ಕೊಡ್ತಕ್ಕಂಥದ್ದು ಒಬ್ಬ ಶಾಸಕನಾಗಿ ಎಲ್ಲರೂ ಕಡ್ಡಾಯವಾಗಿ ಮತದಾನವನ್ನು ಮಾಡಬೇಕು. ಇವತ್ತು ದೇಶಕ್ಕೆ, ಸುಭದ್ರತೆಗೆ, ರಕ್ಷಣೆಗೆ, ಅಭಿವೃದ್ಧಿಗೆ ಇವತ್ತು ದೇಶಕ್ಕಿರ್ತಕ್ಕಂಥ ಏಕೈಕ ವ್ಯಕ್ತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಅವರ ನಾಯಕತ್ವದಲ್ಲಿ ಚುನಾವಣೆ ನಡೀತಾ ಇದೆ. ಇವತ್ತು ನಡೀತಕ್ಕಂಥ ಚುನಾವಣೆಯಲ್ಲಿ ಅತ್ಯಧಿಕ ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ಅಂತ. ಮಗನ ಮದುವೆ ಒಂದು ಬಿಸಿಯಲ್ಲೂ ಕೂಡ ಮತದಾನಕ್ಕೆ ಬಂದಿದ್ದೀರಿ. ನಮಗೆ ಮೊದಲು ಮತದಾನ, ಆಮೇಲೆ ಅಲ್ಲಿ ನವ ವಧುವರೆಗೂ ಬರ್ತಾರೆ. 4 ಗಂಟೆಗೆ ಬಂದು ಇಲ್ಲಿ ಮತದಾನವನ್ನು ಮಾಡ್ತಾರೆ. ಎಲ್ಲ ಮತದಾರಿಗೆ ಏನು ಹೇಳ್ತೀರಿ ಮಾಜಿ ಸಚಿವ ಶಾಸಕರಾಗಿ, ಮತದಾರಿಗೆ ಏನು ಹೇಳ್ತೀರಿ? ನಾನು ವಿಶೇಷವಾಗಿ ಯುವಕರಿಗೆ, ಹೊಸದಾಗಿ ಮಾಡಿಸಿರ್ತಕ್ಕಂಥ ಯುವಕ ಯುವತಿಯರಿಗೆ, ನೀವು ಮೊದಲನೇ ಮತದಾನವನ್ನು ಮಾಡ್ತಾ ಇದ್ದೀರಾ. ಕಡ್ಡಾಯವಾಗಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಬೆಂಬಲಿಸಿರ್ತಕ್ಕಂಥದ್ದನ್ನ ಕರೆಯಲು. ಸರಿ, ನಿಮ್ಮ ಮಗನು ಬಂದು ಮತದಾನ ಮಾಡ್ತಾರಾ? ಮದುವೆ ಬಿಸಿ. ಕಡ್ಡಾಯ ಅವರು ಬರ್ತಾರೆ. ಆಮೇಲೆ ಬೇರೆ ಕೆಲಸ ಇಲ್ಲ.